ಯುಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಆಶಾ. ವಿಜಯಪುರ ಜಿಲ್ಲೆಯ ಬಸವನ ಭಾಗೇವಾಡಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ವಿಜಯಪುರ ಜಿಲ್ಲೆ ಬಸವನ ಭಾಗೇವಾಡಿ ಪಟ್ಟಣದ ಅಕ್ಕನಾಗಮ್ಮ ಪ್ರೌಢಶಾಲೆಯಲ್ಲಿ ಗುರುವಾರದಂದು ದಿನಾಂಕ 16/11/2023 ನಗರದಲ್ಲಿ ಲೋಕನಾಥ್ ನೇಮಿಚಂದ ಅಗರ್ವಾಲ್ ಅವರಿಂದ ಶ್ರೀಮತಿ ಛಗನ್ದೇವಿ ನೇಮಿಚಂದ ಅಗರ್ವಾಲ್ ಇವರ ಸ್ಮರಣಾರ್ಥ ಆಯುಷ್ ಆಸ್ಪತ್ರೆ ವಿಜಯಪುರ ಹಾಗೂ ರಾಷ್ಟೀಯ ಬಸವ ಸೈನ್ಯ ಬಸವನ ಭಾಗೇವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತಜ್ಞ ವೈದ್ಯರು ಭಾಗವಹಿಸಿದ್ರು. ಬಸವನ ಬಾಗೇವಾಡಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಆರೋಗ್ಯ ತಪಾಸಣೆಗೆ ಒಳಗಾಗುವ ಮೂಲಕ ಈ ಶಿಬಿರದ ಪ್ರಯೋಜನ ಪಡೆದುಕೊಂಡ್ರು. ಅಗರ್ವಾಲ್ ಪರಿವಾರದವರ ಈ ಸಾಮಾಜಿಕ ಕಾರ್ಯ ಜನರ ಮೆಚ್ಚುಗೆ ಪಡೆಯಿತು. ಆಯುಷ್ ಆಸ್ಪತ್ರೆ ವಿಜಯಪುರ ಮತ್ತು ರಾಷ್ಟೀಯ ಬಸವ ಸೈನ್ಯದ ಸಹಯೋಗದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಎಲ್ಲರೂ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸಬೇಕು ಮತ್ತು ಈ ಉಚಿತ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ಈ ಸಮಾರಂಭದಲ್ಲಿ ಬಸವನ ಬಾಗೇವಾಡಿಯ ವಿರಕ್ತ ಮಠದ ಶ್ರೀ ಸಿದ್ದಲಿಂಗ ಶ್ರೀಗಳು ಮತ್ತು ಹಿರೇಮಠದ ಶ್ರೀ ಶಿವಪ್ರಕಾಶ ಶಿವಾಚಾರ್ಯರು, ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಲೋಕನಾಥ್ ಅಗರ್ವಾಲ್, ಸಹಕಾರಿ ಧುರೀಣರಾದ ಈರಣ್ಣ ಪಟ್ಟಣ ಶೆಟ್ಟಿ, ಶಿವನಗೌಡ ಎಸ್ ಬಿರಾದಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಥಳೀಯರು ಭಾಗವಹಿಸಿದರು. ಯಾಕೆಂದ್ರೆ ಮನುಷ್ಯನ ಆರೋಗ್ಯ ಎಲ್ಲರಿಗಿಂತಲೂ ದೊಡ್ಡದು. ನಾವು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತು ಹೇಳ್ತೀವಿ, ಇಫ್ ಮನಿ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಇಫ್ ವೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಮನುಷ್ಯನ ಆರೋಗ್ಯ ಬಹಳ ದೊಡ್ಡದು. ದುಡ್ಡು ಮನುಷ್ಯ ಯಾವಾಗ ಬೇಕಾದರೂ ಗಳಿಸ್ಬೋದು, ಆದರೆ ಆರೋಗ್ಯ ಗಳಿಸೋದು ಬಹಳ ಕಷ್ಟ. ಅದರಲ್ಲಿ ನಮಗೆ ಅನೇಕ ಗಂಡಾಂತರಗಳು ಜೀವನದಲ್ಲಿ ಬರ್ತವೆ. ನಾವು ಯಾವುದೇ ಕನಸು ಮನಸ್ಸಿನಲ್ಲಿ ಕೂಡ ನೆನೆಸ್ತಾ ಇರೋದಿಲ್ಲ. ಆದರೆ ಸಮಾಜದಲ್ಲಿ ಅಂಥ ರೋಗಗಳು ಇವತ್ತು ಬರ್ತಾ ಇದ್ದಾವೆ. ನಾವು ಎಂದೂ ಹುಟ್ಟದಾಗಿನಿಂದ ಸುನಾಮಿ ನೋಡಿದ್ದಿಲ್ಲ, ಸುನಾಮಿ ನೋಡಿದ್ವಿ. ಸುನಾಮಿ ಅನ್ನೋ ಹೆಸರೇ ಗೊತ್ತಿರಲಿಲ್ಲ ಭಾಳ ಜನರು. ನಾವು ಹಿಂದೆ ನೂರಾರು ವರ್ಷದಿಂದ ನಮ್ಮ ಪೂರ್ವಜರು ಬಹಳಷ್ಟು ರೋಗ ರುಜಾಣಿಗಳನ್ನು ನೋಡಿದ್ದಾರೆ, ಪ್ಲೇಗ್ ನೋಡಿದ್ದಾರೆ, ಸ್ಪ್ಯಾನಿಷ್ ಫ್ಲೂ ನೋಡಿದ್ದಾರೆ, ಆದರೆ ಕೊರೋನಾ ನೋಡಿದ್ದಿಲ್ಲ ನಾವು. ಆದರೆ ನಮ್ಮ ಕಣ್ಣೆದುರಿಗೆ ನಾವೆಲ್ಲ ಕೊರೋನಾ ನೋಡಿದ್ವಿ. ಇಂಥ ಅನೇಕ ಘಟನೆಗಳ ಮಧ್ಯೆ ಕೂಡ ಮನುಷ್ಯನ ಬದುಕು ಬಹಳ ಅನಿವಾರ್ಯ. ಆದರೆ ಇವತ್ತು ನಾವು ಬದುಕ್ತಾ ಇರೋದು ವೈದ್ಯರ ಸಲಹೆ ಮೇರೆಗೆ. ನಾವು ಅದಕ್ಕೆ ವೈದ್ಯರನ್ನು ದೇವರ ಸ್ವರೂಪದಲ್ಲಿ ಕಾಣ್ತೀವಿ. ವೈದ್ಯೋ ನಾರಾಯಣೋ ನಮೋ ಹರಿ ಅಂತೀವಿ ನಾವು. ವೈದ್ಯ ಬಹಳ ದೊಡ್ಡ ಸಾಧನೆಯನ್ನು ಮೆರೀತಾರೆ. ಅಂಥ ವೈದ್ಯರನ್ನು ನಾವು ಪಡ್ಕೊಳ್ಬೇಕಾದ್ರೆ ಅದು ನಮ್ಮ ಸುದೈವ. ಅದರಲ್ಲಿ ಅಗರ್ವಾಲ್ ಅವರು ಬಹಳ ದೊಡ್ಡ ಸುದೈವಗಳು. ಇಲ್ಲಿ ತನಕ ಬರೀ ಲಕ್ಷ್ಮೀ ಒಲಿದಿದ್ದಳು, ಇವತ್ತು ವಿದ್ಯಾನೂ ಒಲಿತಾ ಇದೆ ಅವರಿಗೆ. ಯಾಕೆಂದರೆ ಅವ್ರ ಮನೆಯಲ್ಲಿ ನಾಲ್ಕಾರು ಜನ ಡಾಕ್ಟರ್ ಆಗಿದ್ದಾರೆ. ಜೊತೆಗೆ ಅವರ ಮಗ ಇವತ್ತು ಇಡೀ ವಿಜಾಪುರ ಜಿಲ್ಲೆಗೆ ಹೆಸರುವಾಸಿ ಆದಂಥ ಡಾಕ್ಟರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ.
ಶಗನಿ ದೇವಿ ನೇಮಿಚಂದ್ ಅಗರ್ವಾಲ್ ಅವರ ಸ್ಮರಣಾರ್ಥ ಹೆಮ್ಮಿಕೊಂಡಿರ್ತಕ್ಕಂಥ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈರ್ವ ಪರಂ ಪೂಜ್ಯರ ಪಾದಾರಂಧ್ರದಲ್ಲಿ ಶಿರ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಗೌರವಾನ್ವಿತ ಎಲ್ಲ ಹಿರಿಯರೇ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।